ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೀರು ಸರಬರಾಜು ಯೋಜನೆಗೆ ಅಡಿಪಾಯ ಹಾಕಿದ್ದು ಮಣಿಪುರದ ಮಹಿಳೆಯರಿಗೆ ರಕ್ಷಾ ಬಂಧನ್ ಉಡುಗೊರೆ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಹೇಳಿದ್ದಾರೆ ಈ ಯೋಜನೆಯು ಗ್ರೇಟರ್ ಎಂಪಲ್ ಮತ್ತು ಮಣಿಪುರದ ಸಾವಿರದ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರನ್ನ ನೀಡಲಿದೆ ಇದು ಈ ಜನರಿಗೆ ಜೀವಸಿಲೆ ಇದೆ ಎಂದು ಪಿಎಂ ಮೋದಿ ಹೇಳಿದರು ಇದು ರಾಜ್ಯದ ಒಂದು ಲಕ್ಷ ಕುಟುಂಬಗಳಲ್ಲಿ ಮಹಿಳೆಯರಿಗೆ ಸಹಾಯ ಮಾಡುತ್ತೆ ಎಂದು ಅವರು ತಿಳಿಸಿದರು ಸ್ಥಳೀಯ ಪಂಚಾಯಿತಿಗಳು ಮತ್ತು ಇಲ್ಲಿ ವಾಸವಿರುವ ಜನರ ಸಹಾಯದಿಂದ ಈ ಯೋಜನೆಯನ್ನ ವಿನ್ಯಾಸಗೊಳಿಸಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು ಇದು ವಿಕೇಂದ್ರೀಕರಣದ ಉತ್ತಮ ಉದಾಹರಣೆ ಎಂದು ಮಾಹಿತಿ ನೀಡಿದ್ದಾರೆ ಮಣಿಪುರ ನೀರು ಸರಬರಾಜು ಯೋಜನೆಯ ಸಾವಿರಾರು ಜನರಿಗೆ ಉದ್ಯೋಗವನ್ನ ಇದೆ ಎಂದ ಅವರು ಕೋವಿಡ್ ಹತ್ತೊಂಬತ್ತು ಲಾಕ್ಡೌನ್ ಸಮಯದಲ್ಲಿ ಹೊಸ ಪೈಪ್ಲೈನ್ ಗಳನ್ನ ಹಾಕುವ ಕೆಲಸ ಮುಂದುವರೆದಿದೆ ಎಂಬ ಅಂಶವನ್ನ ಅವರು ಒತ್ತಿ ಹೇಳಿದ್ದಾರೆ ಕೊರೋನಾ ವೈರಸ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಣಿಪುರ ಮತ್ತು ವಿವಿಧ ರಾಜ್ಯಗಳಿಗೆ ಸಹಾಯ ಮಾಡಲು ಕೇಂದ್ರವು ಜಾರಿಗೆ ತಂದಿರುವ ಯೋಜನೆಯನ್ನ ಅವರು ಪಟ್ಟಿ ಮಾಡಿದ ಅವರು ಈಶಾನ್ಯವೋ ಅವಳಿ ಸಾಲುಗಳನ್ನ ಇದೆ ಕೋವಿಡ್ ಹತ್ತೊಂಬತ್ತು ಮತ್ತು ಪ್ರವಾಹದಿಂದಾಗಿ ಅನೇಕ ಜನರು ತಮ್ಮ ಮನೆಗಳನ್ನ ತೆರೆಯಬೇಕಾಗಿರುತ್ತೆ ಈ ಕಷ್ಟದ ಸಮಯದಲ್ಲಿ ಎಲ್ಲರೂ ನಿಮ್ಮೊಂದಿಗಿದ್ದಾರೆ ಎಂದು ನಾನು ನಿಮಗೆ ಭರವಸೆ ನೀಡ್ತಾನೆ ಎಂದು ಪ್ರಧಾನಿ ಹೇಳಿದರು ಒಂದು ಲಕ್ಷದ ನಲವತ್ತೆರಡು ಸಾವಿರದ ಏಳುನೂರ ಕುಟುಂಬಗಳೊಂದಿಗೆ ಒಂದು ಸಾವಿರದ ನೂರ ಎಂಬತ್ತೈದು ಆವಾಸ ಸ್ಥಾನಗಳಿಗೆ ಸಿಹಿ ನೀರಿನ ಮನೆಯ ಟ್ಯಾಪ್ ಸಂಪರ್ಕಗಳನ್ನ ಒದಗಿಸಲು ಕೇಂದ್ರವು ಜಲ ಜೀವನ ಮಿಷನ್ ಅಡಿಯಲ್ಲಿ ಯೋಜನೆಯ ಹಣವನ್ನು ಒದಗಿಸಿದ ಮಣಿಪುರ ನೀರು ಸರಬರಾಜು ಯೋಜನೆ ಬಹ್ಹವಾಗಿ ತನ್ನ ಸಹಾಯದ ಯೋಜನೆಯಾಗಿದ್ದು ಗ್ರೇಟರ್ ಇಂಫಾಲ್ ಯೋಜನಾ ಪ್ರದೇಶ ಇಪ್ಪತ್ತೈದು ಪಟ್ಟಣದಲ್ಲಿ ಉಳಿದಿರುವ ಮನೆಗಳಿಗೆ ಎಫ್ಎಸ್ಟಿಗಳನ್ನು ಒದಗಿಸಲು ಮತ್ತು ಮಣಿಪುರದ ಹದಿನಾರು ಜಿಲ್ಲೆಗಳಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ಐವತ್ತಾರು ಮನೆಗಳನ್ನು ಒಳಗೊಂಡ ಸಾವಿರದ ಏಳುನೂರ ಮೂವತ್ತೊಂದು ಗ್ರಾಮೀಣ ವಾಸ ಸ್ಥಳಗಳಿಗೆ ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಹರ್ಘರ್ ಜಲ ಗುರಿಯನ್ನ ಸಾಧಿಸಲು ರಾಜ್ಯ ಸರ್ಕಾರದ ಪ್ರಯತ್ನಗಳಲ್ಲಿ ಈ ಯೋಜನೆಯು ಒಂದು ಪ್ರಮುಖ ಅಂಶವಾಗಿದೆ ಹೊಸ ಅಭಿವೃದ್ಧಿ ಬ್ಯಾಂಕಿನಿಂದ ಸಹಾಯಧನ ಪಡೆದ ಸಾಲ ಘಟಕದೊಂದಿಗೆ ಯೋಜನೆಯ ವಿನಿಯೋಗ ಸುಮಾರು ಮೂರು ಸಾವಿರದ ಐವತ್ನಾಲ್ಕು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿಯಾಗಿದೆ ಮಣಿಪುರ ರಾಜ್ಯಪಾಲ ನಜ್ಮಾ ಹಫ್ತಲ್ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಮತ್ತು ಅವರ ಕ್ಯಾಬಿನೆಟ್ ಸಹೋದ್ಯೋಗಿಗಳು ಸಂಸದರು ಮತ್ತು ಮತ್ತು ಶಾಸಕರು ಇಫ್ನಲ್ಲಿಂದ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದರು ಕೇಂದ್ರ ಸಚಿವ ಗಜೇಂದ್ರ ಶೇಖಾವತ್ ಮತ್ತು ಡಾಕ್ಟರ್ ಜಿತೇಂದ್ರ ಸಿಂಗ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಮಣಿಪುರ ಅಭಿವೃದ್ಧಿಯಾಗಿದೆ ಎಂದು ಮುಖ್ಯಮಂತ್ರಿ ಸಿಂಗ್ ಹೇಳಿದರು ಅವರು ರಾಜ್ಯ ಸರ್ಕಾರದ ಸಾಧನೆಗಳನ್ನ ಪಟ್ಟಿ ಮಾಡಿದ್ರು ಮತ್ತು ಕೇಂದ್ರಕ್ಕೆ ಎಲ್ಲಾ ಸಹಾಯ ನೀಡದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದರು ಹರ್ಗಲ್ ಜಲ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎರಡ್ ಸಾವಿರದ ವೇಳೆಗೆ ದೇಶದ ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ ಸುರಕ್ಷಿತ ಮತ್ತು ಸಮರ್ಪಕ ಪ್ರಮಾಣದ ಕುಡಿಯುವ ನೀರನ್ನ ಒದಗಿಸಲು ಕೇಂದ್ರ ಸರ್ಕಾರವು ಜಲಜೀವನ್ ಮಿಷನ್ ಅನ್ನು ಪ್ರಾರಂಭಿಸಿದರು ಗ್ರೇ ವಾಟರ್ ನಿರ್ವಹಣೆ ನೀರಿನ ಸಂರಕ್ಷಣೆ ಮಳೆ ನೀರು ಕೊಯ್ಲು ಮೂಲಕ ಪುನರ್ ಭರ್ತಿ ಮಾಡುವುದು ಮತ್ತು ಮರುಬಳಕೆ ಮಾಡುವಂತಹ ಕಡ್ಡಾಯ ಅಂಶಗಳಾಗಿ ಮೂಲ ಸುಸ್ಥಿರತೆ ಕ್ರಮಗಳನ್ನು ಈ ಕಾರ್ಯಕ್ರಮದಲ್ಲಿ ಜಾರಿಗೊಳಿಸಲಾಗಿತ್ತು ಕ್ಷಣ ಕ್ಷೀಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ